ಸ್ವಲ್ಪ ಆಕ್ಸೆಸರೀಸ್ ತೋರಿಸ್ಬೇಕು ಅಂತ ಇದ್ದೀನಿ. ಅಂದರೆ ನಿಶಾನ ಬರ್ತ್ಡೇಗೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ. ಈ ಸಲ ಅವಳ ಬರ್ತ್ಡೇಗೆ ತುಂಬ ಕಡಿಮೆ ಆಕ್ಸೆಸರೀಸ್ ಸಿಕ್ಕಿದೆ. ಬಿಕಾಸ್ ನಿನ್ನೆ ಏನೋ ವರಮಹಾಲಕ್ಷ್ಮಿ ಪೂಜೆ ಇತ್ತಲ್ವ, ಸೊ ಎಲ್ಲ ಫ್ಯಾನ್ಸಿ ಏನಿದೆ ನೋಡಿ, ಫುಲ್ಲು ರಶ್ ಇತ್ತು ಅಂತಂದರೆ ಫುಲ್ಲು ರಶ್ ಇತ್ತು. ಹಾಗೆ ನನಗೆ ಸ್ವಲ್ಪ ಸ್ವಲ್ಪ ಇಷ್ಟ ಆಗುತ್ತೆ ನೋಡಿ, ಅಷ್ಟೇ ತೊಗೊಂಡು ಬಂದಿದ್ದೀನಿ. ಹಾಗೆ ಬಳೆ ನೋಡ್ತಾ ಇರ್ಬೋದು ನೋಡಿ, ರೆಡ್ ಆ್ಯಂಡ್ ನನಗೆ ಗ್ರೀನ್ ಬೇಕಾಗಿತ್ತು, ಬಟ್ ನನಗೆ ಗ್ರೀನ್ ಮಾತ್ರ ಸಿಕ್ಕಿತ್ತು, ರೆಡ್ ಸಿಕ್ಕಲೇ ಇಲ್ಲ. ಬಿಕಾಸ್ ಅಲ್ಲಿ ಅಷ್ಟೊಂದು ರಶ್ ಇತ್ತು, ಹಾಗೆ ರೆಡ್ ಬ್ಯಾಂಗಲ್ಸ್ ಕೂಡ ಮುಗಿದೋಗಿತ್ತು, ಮಕ್ಕಳದು ಕೂಡ ಇರಲಿಲ್ಲ. ಹಾಗೆ ತುಂಬ 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 ಸ್ಯಾಡ್ ಕೂಡ ಆಯಿತು ನನಗೆ. ಬಿಕಾಸ್ ನನಗೆ ಇವಳಿಗೆ ಬೇಕಿತ್ತು, ಆ್ಯಂಡ್ ನಾವು ಶಾಪ್ ಮಾಡಿದ್ದು ಸ್ವಲ್ಪ ಲೇಟ್ ಕೂಡ ಆಯಿತು ಅಂತ ನನಗೆ ಅನಿಸ್ತು. ಹಾಗೆ ನಾನು ನನ್ನ ಅಕ್ಕನ ಮನೆಗೆ ಹೋಗಿದ್ದೆ, ಅಲ್ಲಿಂದ ನಾವು ನಿನ್ನೆ ವಾಪಸ್ ಬಂದ್ವಿ. ಅಕ್ಕ ಅಂದರೆ ಇವತ್ತು ಹೋಗು ಅಂತ, ಇವತ್ತು ಒಂದು ವೇಳೆ ಬರ್ತಾ ಇದ್ದರೆ ತುಂಬ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಏನಕ್ಕೆ ಅಂತಂದರೆ ನನ್ನ ಮಗಳಿಗೆ ಮಂಡೆ ಅವಳ ಎಲ್ಲ ನೋಟ್ಸ್ ಕಂಪ್ಲೀಟ್ ಮಾಡಿ ಕೊಡಬೇಕು ಸೋಮವಾರಕ್ಕೆ. ಸೊ ಹಾಗಾಗಿ ಇವಾಗ ನಾನು ಅವಳಿಗೆ ಕೂತ್ಕೊಂಡು ಇ ವಿ ಎಸ್ ನೋಟ್ಸ್ನ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ಮಂಡೆ ಅವರಿಗೆ ಟೆಸ್ಟ್ ಕೂಡ ಇದೆ, ಎಕ್ಸಾಮ್ ಕೂಡ ಇದೆ. ಸೊ ಅದಕ್ಕೂ ಕೂಡ ನಾನು ಅವಳನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಅದಕ್ಕೆ ನನಗನ್ನಿಸ್ತು ಎಷ್ಟಿದೆ ನಾನು ಅದನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಮತ್ತು ಇದು ಒಂದೇ ಮೊಬೈಲ್ ನಾನು ಯೂಸ್ ಮಾಡೋದ್ರಿಂದ ನನಗೆ ಅವಳಿಗೆ ನೋಟ್ಸು ಬರೆಸಬೇಕು, ವಾಪಸ್ ನಾನು ವಿಡಿಯೋ ಶೂಟ್ ಕೂಡ ಮಾಡಬೇಕು. ಹಾಗೆ ನನಗೆ ಸ್ವಲ್ಪ ಇವತ್ತು ಕಿಚನ್ ಕೂಡ ಸೆಟ್ ಮಾಡಲಿಕ್ಕಿದೆ. ತುಂಬ ದಿವಸ ಆಯಿತು, ಏನೋ ಕಿಚನ್ ಕೂಡ ಏನೋ ಅಸ್ತ ವ್ಯಸ್ತ ಆಗೋಗಿದೆ, ಯಾವುದು ಎಲ್ಲೂ ಪ್ರಾಪರಾಗಿ ಯಾವುದು ಇಲ್ಲ. ಹಾಗೆ ಇವತ್ತು ತುಂಬ ಬಿಸಿಲಿದೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಬಟ್ಟೆ ಏನಿದೆ ನೋಡಿ ಅದನ್ನೆಲ್ಲ ವಾಶ್ ಮಾಡ್ತೀನಿ. ಹಾಗೆ ಕಂಬಳಿ ಆ್ಯಂಡ್ ಏನೋ ಚಾಪೆ ಎಲ್ಲ ಏನಿದೆ ನೋಡಿ, ಅದು ಹಾಗೆ ಇದೆ, ಕಂಪ್ಲೀಟ್ಲಿ ಹಾಗೆ ಇದೆ. ನಾನು ಅದನ್ನ ಮುಟ್ಟೋಕ್ಕೇನೇ ಹೋಗಿಲ್ಲ, ಬಿಕಾಸ್ ಅಷ್ಟು ತುಂಬ ಇದೆ ಕಂಬಳಿಗಳು. ಅದನ್ನೇ ಇವಾಗ ನಾನು ಹಾಕಿ ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಮೊದಲು ನನಗೆ ಇವಳ ನೋಟ್ಸ್ ಏನಿದೆ ನೋಡಿ ಅದು ಫಿನಿಶ್ ಮಾಡಿ ಆಮೇಲೆ ಬೇಕಾದರೆ ಮತ್ತೆ ಅದನ್ನ ಸರ್ಫಲ್ಲಿ ಹಾಕಿ ಹಾಕಬೇಕು ಅಂತ ಇದ್ದೀನಿ. ಬಿಸಿಲಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಮಾತಾಡಿದ್ದು ಜಾಸ್ತಿ ಆಯಿತು, ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಏನೆಲ್ಲ ಇದೆ, ಏನೆಲ್ಲ ತೊಗೊಂಡಿದ್ದೀನಿ. ಅದು ಡ್ರೆಸ್ ಜೊತೆ ಮ್ಯಾಚ್ ಆಗಬಹುದು, ಹತ್ರ ಹತ್ರ ಮ್ಯಾಚ್ ಆಗ್ಬೋದು. ಈ ಥರ ಇದೆ ಇದು ನಡುವೆ ಏನು ನೋಡಿ, ಸೂಟ್ ಇದೆ, ಫರ್ ಇದೆ ಇಲ್ಲಿ ಸ್ಮೂತಿದೆ. ಒಂದಿದು ಇನ್ನೊಂದು ಅವಳು ಹಾಕೊಂಡಿದ್ದಾಳೆ ತಲೆಯಲ್ಲಿ, ಪರ್ಪಲ್ ಕಲರ್, ಅದೇ ಬೇಕು ಅಂತ ಹೇಳಿದ್ದು. ಆ್ಯಂಡ್ ನನಗೆ ನಾನೊಂದು ಗ್ರೇ ಕಲರಲ್ಲಿ ತೊಗೊಂಡೆ, ಒಂದು ಈ ಕಲರಲ್ಲಿ, ಇನ್ನೊಂದು ಬ್ಲ್ಯಾಕ್ ಒಂದು ಆಲ್ರೆಡಿ ಹಾಕೊಂಡಿದ್ದೀನಿ. ಇದು ಆಮೇಲೆ ತೊಗೊಂಡಿದ್ದು ಇದು ಬ್ಯಾಂಗಲ್ಸ್, ಸೊ ಈ ಬ್ಯಾಂಗಲ್ಸ್ ಅಲ್ಲಿಂದಲೇ ತೊಗೊಂಡಿರೋದು. ಹಾಗೆ ಇದು ಮೆಹಂದಿ ಇಟ್ಟಿರೋದು ಮೋನಿಶಾ, ಮೋನಿಶಾ ತುಂಬ ಚೆನ್ನಾಗಿ ಮೆಹಂದಿ ಇಡ್ತಾಳೆ. ಹಾಗೆ ನಿಶಾನಿಗೆ ಇದೇ ಸಿಕ್ಕಿದ್ದು,
ಏನೋ ನನಗೆ ತುಂಬ ಬಳೆ ಬೇಕಿತ್ತು ಅವಳಿಗೆ, ಅದು ಎಲ್ಲೂ ನನಗೆ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಫೈನಲಾಗಿ ನಾನು ಇದೇ ಸಾಕು ಅಂತ ಹೇಳಿಬಿಟ್ಟು ಇದನ್ನೇ ತೊಗೊಂಡೆ. ಆಮೇಲೆ ನನಗೆ ನಾನು ಸ್ಕ್ರಬ್ ತೊಗೊಂಡೆ, ತುಂಬ ದಿವಸ ಆಯಿತು ಸ್ಕ್ರಬ್ಬೇ ಇರಲಿಲ್ಲ. ಸೊ ಹಾಗಾಗಿ ಎರಡು ಪ್ಯಾಕೆಟ್ ಸ್ಕ್ರಬ್ ಆ್ಯಂಡ್ ಎರಡು ಪ್ಯಾಕೆಟ್ ಪಿಲ್ ಆಫ್ ಮಾಸ್ಕ್, ಸೊ ಇದು ಚೆನ್ನಾಗಿರುತ್ತೆ, ಅದಕ್ಕೆ ತೊಗೊಂಡೆ. ಆಮೇಲೆ ಎರಡು ಈ ಥರದ ರಬ್ಬರ್, ಸೊ ಇದು ತುಂಬ ಡಾರ್ಕ್ ಆರೆಂಜ್, ಇದರಲ್ಲಿ ತುಂಬ ಲೈಟ್ ಕಾಣ್ತಾ ಇದೆ ನೋಡಿ, ತುಂಬ ಅಂದರೆ ತುಂಬ ಡಾರ್ಕ್ ಇದು, ನಿಮ್ಗೆ ಕಾಣ್ತಿಲ್ವೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಡಾರ್ಕ್ ಇದೆ. ಇದರಲ್ಲಿ ತುಂಬ ನಿಮಗೆ ಲೈಟ್ ಪ್ಯಾಸ್ಟೆಲ್ ಕಲರ್ ಥರ ಕಾಣ್ತಾ ಇರ್ಬೋದು, ಬಟ್ ಇದು ತುಂಬ ಡಾರ್ಕ್ ಇದೆ. ಒಂದು ಇದು, ಇನ್ನೊಂದು ಬ್ಲ್ಯಾಕ್ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕ್ಲಿಪ್, ನನಗೆ ಅಲ್ಲಿ ಹೋಗಿ ಏನು ಚಾಯ್ಸ್ ಮಾಡಬೇಕು ಏನು ಮಾಡೋದು ಬೇಡ ಅಂತ, ಬಿಕಾಸ್ ತುಂಬ ರಶ್ ಇತ್ತಲ್ವ, ಹಾಗೆ ಇದು ನಾಳೆ ರಕ್ಷಾಬಂಧನ ಕೂಡ, ನನಗೆ ರಕ್ಷಾಬಂಧನ ಕೂಡ ಬೇಕಿತ್ತು. ಸೊ ಎಸ್, ಇದು ಎರಡು, ನಾಳೆ ಇವರಲ್ಲಿ ಹೇಳಬೇಕು ನನಗೆ ತರೋದಕ್ಕೆ. ಆಮೇಲೆ ಲಿಪ್ ಲೈನರ್, ತುಂಬ ವರ್ಷನೇ ಆಗೋಗಿತ್ತು ನಾನು ಲಿಪ್ ಲೈನರ್ ಏನಿದೆ ನೋಡಿ ಅದು ಯೂಸ್ ಮಾಡ್ತಾನೆ ಇರಲಿಲ್ಲ. ಸೊ ಫೈನಲಿ ನಾನು ತೊಗೊಂಡೆ. ಇದರ ಶೇಡ್ ಬಂದುಬಿಟ್ಟು ಈ ಥರ ಇದೆ ಇದು. ಆಮೇಲೆ ನಿಶಾ ತೊಗೊಂಡೆ, ಇದು ನೋಡಲಿಕ್ಕೆ ಹೈಟೆಕ್ಸ್ ಐ ಲೈನರ್ ಥರ ಇದೆ. ಇದು ನಿಶಾ ತೊಗೊಂಡಿರೋದು ಬಿಕಾಸ್ ಅವಳ ಅಕ್ಕನ ಹತ್ರ ಈ ಕಲರ್ ನೋಡಿದ್ರು ಬ್ಲ್ಯಾಕ್, ಹಾಗೆ ನಮ್ಮಲ್ಲಿ ಬ್ಲ್ಯಾಕ್ ಕಲರ್ ಇಲ್ಲ, ನನಗೂ ಬ್ಲ್ಯಾಕ್ ಬೇಕು ಅಂತ ಬ್ಲ್ಯಾಕ್, ಇದು ಬ್ಲ್ಯಾಕ್ ಚೂಸ್ ಮಾಡಿದ್ದು ಅವಳು, ಈ ವೈಟ್ ಚೂಸ್ ಮಾಡಿದ್ದು ನಾನು, ಬಿಕಾಸ್ ಇದು ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಚೂಸ್ ಮಾಡಿದ್ದು. ಇನ್ನೊಂದು ತುಂಬ ಸಣ್ಣ ಮಾಲೆ, ಬೇರೆ ಏನೂ ಸಿಕ್ಕಿಲ್ಲ ನಿಜವಾಗ್ಲೂ, ನಾನು ತುಂಬ ಏನೋ ನನಗೆ ಅಷ್ಟೊಂದು ಏನು ಹೇಳ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಅದು ನನಗೆ ಆಗಿಲ್ಲ. ಬಟ್ ಎನಿವೇಸ್, ಈ ಮಾಲೆ ಫುಲ್ ಏನು ಪ್ಲೇನಲ್ಲಿ ಯಾವುದೇ ರೀತಿ ಅಂತ ಇದೆಯಲ್ಲ ಅದು. ಆಮೇಲೆ ಅವಳು ತೊಗೊಂಡಿರೋದು ಒಂದು ರಿಂಗ್, ನನ್ನ ಬಟರ್ಫ್ಲೈ ಬೇಕೇ ಬೇಕು ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ಅವಳಿಗೆ ಒಂದು ಬಟರ್ಫ್ಲೈ. ಇನ್ನೊಂದು ಎಲ್ಲಿ ಉಂಟು? ಅವು ಅಂದಿತ್ತೆ ಮತ್ತೊಂದು ಸ್ಟ್ರಾಬೆರಿ ಇದೆ, ಅದು ನಾನು ಅಲ್ಲಿ ಇಟ್ಟಿದ್ದು. ಅದನ್ನು ತೊಕ್ಕೊಡು, ತೋರಿಸೋದಿಲ್ವಾ? ಯಾಕೆ ನಾನು ತೋರಿಸ್ತಿಲ್ಲ? ಯಾವಾಗ ತೋರಿಸ್ತೀಯ? ನಾನು ತೋರಿಸಿದ ಇಲ್ಲ, ತೋರಿಸೋದೇ ಇಲ್ಲ. ಯಾಕೆ? ನಾನು ಹೇಳುದಿಲ್ಲ. ಅದೇ, ಯಾಕೆ ತೋರಿಸೋದಿಲ್ಲ ನೀನು? ನಾನು ಹೇಳುದೇ ಇಲ್ಲ. ಅವ್ಳು ತೋರಿಸೋದಿಲ್ಲ ಅಂದ್ರೆ ಐ ಡೋಂಟ್ ನೋ ವೈ, ರೀಸನ್ ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಇದೆ ಒಂದು ಬಟರ್ಫ್ಲೈ ನೋಡ್ತಾ ಇರ್ಬೋದು. ಹೀಗೆದ್ದೆ ಅವಳು ಇನ್ನೊಂದು ತೊಗೊಂಡಿದ್ದಾಳೆ ಸ್ಟ್ರಾಬೆರಿ ಅಂತ ಹೇಳ್ತಾ ಇದ್ದಾಳೆ, ಅದನ್ನು ತೋರಿಸೋದಿಲ್ಲ ಅಂದ್ರೆ ಕಟ್ ಮಾಡಿದ್ಯಾ ಅದನ್ನ? ಕಟ್ ಮಾಡಿದ್ದಾಳೆ, ಸೊ ಹಾಗಾಗಿ ಓಕೆ ನಿಜ ಹೇಳಿದ್ಯಾ, ಸೊ ಅದಕ್ಕೋಸ್ಕರ ತೋರಿಸು, ಕಟ್ ಮಾಡಿ ತೋರಿಸು. ನಿನ್ನೆ ತಕೊಂಡು ಬಂದದ್ದು ಇದು ನಾನು ನೋಡಿ, ಕಟ್ ಮಾಡಿ ಕೂಡ ಆಯಿತು. ನಿನ್ನೆ ತಕೊಂಡು ಬಂದದ್ದು, ಇದರಲ್ಲಿ ಒಂದು ಉಳಿದಿದೆ ಇನ್ನೊಂದು ಕಟ್ ಆಗಿದೆ, ಅದಕ್ಕೆ ಅವಳು ಅದನ್ನ ತೋರಿಸೋದಿಲ್ಲ ಅಂತ. ಐ ಥಿಂಕ್ ಇಷ್ಟೇ ನಾನು ತೊಗೊಂಡಿರೋದು ಅಂತ ಅನಿಸ್ತಾ ಇದೆ. ಇನ್ನೊಂದು ಅವಳ ಕೈಯಲ್ಲಿ ಬಬ್ಬಲ್ ಇದೆ, ಇನ್ನು ಅದನ್ನು ನೋಡಿ, ಅದು ಬೇಕು ಅಂತ ಬಬ್ಬಲ್ ಬೇಕು ಅಂತ ಹೇಳಿದ್ದು, ಸೊ ಅದಕ್ಕೆ ಅದನ್ನು ಓಕೆ ಒಂದು ಇದು ತೊಗೊಂಡು ನೋಡಿ ಬಬ್ಬಲ್. ಇದು ಡಾರ್ಕ್ ಪಿಂಕ್ ಅಲ್ಲಿದೆ, ಅದನ್ನ ಹಾಕಬಹುದು, ಅಂಟಿಸ್ಬಹುದಾ? ನೋಡಿ ಈ ತರ ಕಟ್ ಆಗಿದೆ ಅದು, ಅದಕ್ಕೆ ಅದನ್ನ ತೋರಿಸೋದೇ ನೋಡಿ. ಇದು ಮಕ್ಕಳ ಹಾಗೇನೆ ಅಲ್ವಾ, ಎಷ್ಟು ತರಿಸಿತು ಇಟ್ಟಿದ್ದೀವಿ ಹಾಗೆ. ನನ್ಗೆ ಇನ್ನೊಂದು ಏನು ಅಂತಂದ್ರೆ, ನನ್ನ ಮಗಳಿಗೆ ಗೆಜ್ಜೆ ತಗೊಳ್ಬೇಕಿತ್ತು, ಹೋದ ಬತ್ತೆಗೆ ನಾನು ಅವಳಿಗೆ ಗೆಜ್ಜೆ ತೆಗೆದು ಕೊಟ್ಟಿದ್ದೀನಿ. ಈ ಬತ್ತೆಗೆ ನನ್ಗೆ ಗೊತ್ತಿಲ್ಲ ಗೆಜ್ಜೆ ತಗೊಳಕ್ಕೆ ಆಗುತ್ತೋ ಇಲ್ವೋ ಅಂತ, ಬಿಕಾಸ್ ಇವತ್ತು ಹೋದ್ರೆ ಆಗ್ಬೋದಿತ್ತು, ಬಟ್ ತುಂಬ ಕೆಲಸ ಇದೆ, ಹಾಗೆ ನಾನು ಅದನ್ನ ಅಲ್ಲೇ ಪೆಂಡಿಂಗ್ ಇಟ್ಟಿದ್ದೀನಿ. ನೋಡೋಣ, ನಾಳೆ ಎಲ್ಲಾದರೂ ಇದ್ರೆ ನಾಳೆ ಹೋಗಿ ಬೇರೆ ಅವಳಿಗೆ ಹಾಕಿಸ್ಬೇಕು. ಸೊ ಎಸ್, ಈ ವಿಡಿಯೋ ಸೋಮವಾರಕ್ಕೆ ಹಾಕ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ಹಾಕಿದ್ರೆ ಚಾನ್ಸ್ ಇಲ್ಲ ಅಂದರೆ ನೋಡೋಣ. ಮೆಹಂದಿ ಕೋನ್ ಇದೆಯಲ್ಲ, ಅದು ಮೆಹಂದಿ ಕೋನ್ ನಾನು ತಗೊಂಡದಲ್ಲ, ಇವಳ ತಂದೆ ಬರುವಾಗ ತಗೊಂಡು ಬಂದು. ಫ್ರೆಂಡ್ಸ್, ಇವಾಗ ಆ ವಿಡಿಯೋದಲ್ಲೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಬಟ್ಟೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೋಡಿ. ಸೊ ಹಾಗೆ ಇಲ್ಲಿ ಸ್ವಲ್ಪ ಬಿಸಿಲಿದೆ, ಮೊನ್ನೆಯಿಂದ ಏನು ಸ್ವಲ್ಪ ಕೂಡ ಬಿಸಿಲಿರಲಿಲ್ಲ, ಇವಾಗ ಬಿಸಿಲಿದೆ. ಹಾಗೆ ಸ್ವಲ್ಪ ಬಟ್ಟೆಗಳನ್ನು ಆಚೆಚೆ ಮಾಡಿ ಹಾಕು ಅಂತ ಹೇಳಿಬಿಟ್ಟು ಬಂದೆ. ಎರಡು ಬಾಲ್ದಿ ಕೂಡ ನಾನು ಇಲ್ಲೇ ಇಟ್ಟಿದ್ದೀನಿ, ಅಕಸ್ಮಾತ್ ಏನಾದರೂ ಮಳೆ ಬಂದರೆ ಅಂತ ಹೇಳಿಬಿಟ್ಟು. ಇವಾಗ ನಾನು ಇದನ್ನು ಆಚೆ ಈಚೆ ಹಾಕಿ ಮತ್ತೆ ಹೋಗಬೇಕು ಅಂತ ಇದ್ದೀನಿ, ಅಂದರೆ ತುಂಬ ಕೆಲಸ ಇದೆ. ಇನ್ನೊಂದು ಅಡುಗೆ ಆಗಬೇಕು, ನನ್ನ ಮಗಳಿಗೆ ಊಟ ಬೇಡ ಅಂತ ಅವಳಿಗೆ ಮ್ಯಾಕ್ರೋನಿ ಮಾಡಿಕೊಡ್ಬೇಕು ಅಂತ. ಮ್ಯಾಕ್ರೋನಿ ಅಂದರೆ ಇವರು ಮುನ್ನೆ ತೊಗೊಂಡು ಬಂದಿದ್ದಾರೆ, ಮ್ಯಾಕ್ರೋನಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಬಂದಳು.
ಅವಳಿಗೆ ಬರೆದು ಬರೆದು ಸಾಕಾಯಿತು, ಸಾಕಮ್ಮ ಸಾಕಮ್ಮ ಅಂತ. ಹಾಗೆ ನಾನು ಟಾರ್ಗೆಟ್ ಇಟ್ಟಿದ್ದೆ ಅವಳಿಗೆ 11 ಗಂಟೆಯಿಂದ 12:30 ತನಕ ಬರೀಬೇಕು ಅಂತ. ಹಾಗೆ 12:30 ತನಕ ಬರೆದ್ಲು. ಇನ್ನಿವಾಗ ಸ್ವಲ್ಪ ಹೊತ್ತು ಅವಳಿಗೆ ಹಾಗೆ ಫ್ರೀ ಕೊಡ್ತೇನೆ, ಮತ್ತು ವಾಪಸ್ ಊಟ ಎಲ್ಲ ಮಾಡಿದ ನಂತರ ವಾಪಸ್ ಇನ್ನೊಮ್ಮೆ ಬರೆಸ್ತೇನೆ ಅವಳಿಗೆ. ನನಗೆ ಸಾಕು. ಕ್ಯಾನ್ ಯು ಪ್ಲೀಸ್ ವಾಚ್? ಗೋ ವಾಚ್. ಮೀ ವಾಚ್? ಓಕೆ, ಕನೆಕ್ಷನ್. ಸೊ ಎಸ್, ಈ ವಿಡಿಯೋನ ನಾನಿಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ಸಣ್ಣ ವಿಡಿಯೋ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬೈ.